ಪ್ರಶ್ನೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮಜ್ಞಾನ ಪಡಿಬೇಕಾದ್ರೆ ಸಾಧನೆ ಮಾಡಬೇಕು ಹೌದು ಸಾಧನೆ ಮಾಡಬೇಕು ಅಲ್ಲ ಕೆಲವರೆಲ್ಲ ಬಹಳ ಹಿಂದಿನ ಜನ್ಮಲ್ಲಿ ಏನೋ ಸಾಧನೆ ಮಾಡಿದ್ದಾರೆ ಅದರಿಂದ ಅವರಿಗೆ ಅವರು ಈ ಜನ್ಮದಲ್ಲಿ ಭಾಳ ಸುಲಭವಾಗಿ ಮಾಡ್ತಾರೆ ಜ್ಞಾನ ಪಡಿತಾರೆ ಅಂತ ಹೌದು ಸಾಧನೆ ಮಾಡಬೇಕಾದ್ರೂ ನಿಜ ಸಾಧನೆ ನಮಗೆ ಮನುಷ್ಯನಿಗೆ ಸಾಧನೆ ಎಲ್ಲಿ ಮಾಡಬೇಕು ನಮ್ಮ ಮನಸ್ಸನ್ನ ಚಿತ್ತನ್ನು ಶುದ್ಧಿ ಮಾಡಿ ಆ ಆತ್ಮಜ್ಞಾನ ಕಡೆ ಮನಸ್ಸು ಹೋಗಲಿಕ್ಕೆ ಸಾಧನೆ ಬೇಕು ಎಲ್ಲಿವರೆಗೆ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅನ್ನೋ ಭ್ರಮೆ ಇದೆ ಅದು ತಪ್ಪು ಕಲ್ಪನೆ ಇದೆ ಅಲ್ಲಿ ಸಾಧನೆ ಅಗತ್ಯ ಅಜ್ಞಾನ ಇರುವ ಸಾಧನೆ ಬೇಕೇ ಬೇಕು ಆ ಅಜ್ಞಾನದಲ್ಲಿ ಸಾಧನೆ ನಡೆಯುವುದು ಚಿತ್ತಶುದ್ಧಿ ಶುದ್ಧಿಯಾಗಲಿಕ್ಕೆ ಈಗ ಒಬ್ಬ ನದಿಯಲ್ಲಿ ಬಿದ್ದಾನಪ್ಪ ನದಿಲ್ ಬಿದ್ರೆ ಅವನು ಹೊರಗೆ ಬರ್ಬೇಕಾದ್ರೆ ನದಿಯಲ್ಲೇ ಹೊಡಿಬೇಕು ಈಜ್ ಈಜು ಹೊಡಿಬೇಕು ನದಿಯಿಂದ ಹೊರಬಂದು ಬಂದು ಈಜು ಹುಡುಕಾಗುವುದಿಲ್ಲ ಅದೇ ರೀತಿ ನಮ್ಗೆ ದೇಹ ಮಾನಸು ಬುದ್ಧಿ ನಾನು ತಿಳ್ಕೊಂಡಾಗ ದೇಹ ಮನಸ್ಸು ಬುದ್ಧಿಯಲ್ಲಿ ನಾವು ಸಾಧನೆ ಮಾಡಬೇಕು ಆ ದೇಹ ಮನಸ್ಸು ಬುದ್ಧಿಯಲ್ಲಿ ಸಾಧನೆ ಮಾಡಿ ನಿಧಾನವಾಗಿ ಕಾಮ್ಯಕರ್ಮದಿಂದ ನಿಷ್ಕಾಮಕರ್ಮ ಚಿತ್ತ ಚಿತ್ತಶುದ್ಧಿ ಮಾಡಿಕೊಂಡು ಜ್ಞಾನವನ್ನು ಪಡಿಬೇಕು ನಹಿ ಜ್ಞಾನೇನ ಸದೃಶ ಪವಿತ್ರ ಮೇಹ ಬುದ್ಧಿದೆ ಜ್ಞಾನವೇ ಮುಕ್ತಿ ಕಾರಣ ಆ ಜ್ಞಾನ ಏನು ನಾನು ನಾನೆಂಬುದು ನಾನಲ್ಲ ಇದೇಹ ಮನ ಬುದ್ಧಿ ನಾನಲ್ಲ ಸಚಿಧಾನಂದ ಶಿವನ ನಾನೇ ಶಿವೋಹಂ ಶಿವೋಹಂ ಈ ಜ್ಞಾನ ಪಡಿಬೇಕು ಆ ಜ್ಞಾನ ಪಡಿಬೇಕಾದ್ರೆ ಸದ್ಗುರಿನ ಸಾವ ಸದ್ಗುರಿನ ಸದ್ಗುರಿಯಿಂದ ಬೋಧನೆ ಆಗಬೇಕು ಆ ಸದ್ಗುರಿನ ಹೋಗಿ ಸದ್ಗುರಿನ ಬಳಿ ಪಡಿಬೇಕಾದ್ರೆ ಚಿತ್ತಶುದ್ಧಿಯಾಗಿ ನಮಗೆ ಮನಸ್ಸು ಶುದ್ಧಿಯಾಗಿ ಸಾಧನೆಯಿಂದ ಮನಸ್ಸು ಶುದ್ಧಿಯಾಗಿ ಸದ್ಗುರುವಿನ ಪ್ರಾಪ್ತಿಯಾಗಬೇಕು ಆ ಸದ್ಗುರಿಯಿಂದ ಜ್ಞಾನ ಬೋಧನೆ ಆಗಬೇಕು ಅದೇ ಮುಕ್ತಿ ಕರ್ಮದಿಂದ ಬಿಡುಗಡೆ ಆಗಿದೆ ಜ್ಞಾನವೇ ಸಾಧನ ಕರ್ಮದಿಂದ ಕರ್ಮ ಬಿಡಿಸ್ಲಿಕ್ಕೆ ಆಗಲ್ಲ ನಾನು ಕರ್ಮ ಮಾಡಿ ಕರ್ಮದಿಂದ ಆಗಲ್ಲ ಕರ್ಮ ಅಂದ್ರೆ ಅನಂತ ಜ್ಞಾನದಿಂದ ಕರ್ಮ ಜ್ಞಾನದಿಂದ ಕರ್ಮವನ್ನು ಕಳ್ಸ್ಕೋಬೇಕು ಯಾವ ಜ್ಞಾನ ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಅಂತ ಅದಕ್ಕೆ ಜ್ಞಾನಾದಿ ದ ಕರ್ಮಾಣಿ ಅಂತ ಹೇಳ್ತಾರೆ ಜ್ಞಾನದ ಬೆಂಕಿ ನಮ್ಮ ಕರ್ಮನ ಸುಡುತ್ತದೆ ಆದ್ರೆ ಅಲ್ಲಿ ಬರಬೇಕಾದ್ರೆ ಸಾಧನೆ ಬೇಕು ಅಲ್ಲಿ ಆ ಸಾಧನೆಯಿಂದ ಚಿತ್ರ ಆದಾಗ ಶೋಧನೆ ಮಾಡಬೇಕು ನಾನು ಯಾರು ಅಂತ ಶೋಧನೆ ಮಾಡಬೇಕು ಆ ಶೋಧನೆಯಲ್ಲಿ ಜೀವಾತ್ಮ ಪರಮಾತ್ಮ ಏಕತ್ವ ಪಡೆದುಕೊಂಡು ಮುಕ್ತನಾಗಬೇಕು ಅದೇ ಕರ್ಮ ಬಂದ ಬಿಡುಗಡೆಯಾಗ ದಾರಿ ನಮಸ್ತೆ